ವ್ಯಾಲೆಂಟೈನ್ಗೆ ಸಪೋರ್ಟ್ ಇಲ್ಲ ಯಾಕಂದ್ರೆ ನಮ್ಮ ಪ್ರಕಾರ ಏನು ಇಲ್ಲ, ನಾರ್ಮಲ್ ಡೇ ಅದು. ಓಕೆ, ಎಲ್ಲರಿಗೂ ನಮಸ್ಕಾರ. ಇವಾಗ ಮತ್ತೆ ನಾವು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀವಿ. ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನಂದ್ರೆ ಪ್ರೇಮಿಗಳ ದಿನಾಚರಣೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇ. ಮದುವೆ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಜನಗಳಿಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನು ಒಪಿನಿಯನ್ ಅಂತ ನಿಮ್ಗೆ ಬೇಗ ಗೊತ್ತಾಗುತ್ತೆ. ನಿಮ್ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು? ನಾನು ಯಾವತ್ತೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ, ಬಿಕಾಸ್ ಇಟ್ಸ್ ಮೈ ಸ್ಪೆಷಲ್ ಡೇ ಅಂತ ನನ್ನ ಬರ್ಡೇ ಅಂತ ಹೇಳ್ಬೋದು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಏನು? ಲವ್ ಅದಂತೂ ಲೈಕ್ ಬೇರೆ ಎಕ್ಸ್ಟ್ರಾ ರೀತಿ. ಅದು ಮೂಮೆಂಟ್ ಟು ಮೀಟ್ ದ ಐ ಲವ್ಡ್ ಒನ್ಸ್. ಯಾ ಈಚರ್ ಕ್ಯಾ ಪೂಚ್ರೆ ಯುವರ್ ಒಪಿನಿಯನ್ ವ್ಯಾಲೆಂಟೈನ್ಸ್ ಡೇ? ಮೈ ಒಪಿನಿಯನ್ ವ್ಯಾಲೆಂಟೈನ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಐ ಫೀಲ್ ದಟ್ ಯು ನೋ ಅ ಚಾನ್ಸ್ ಫಾರ್ ಎವ್ರಿ ಕಪಲ್ ಆರ್ ಎವ್ರಿ ಯು ನೋ ಲವ್ ಬರ್ಡ್ಸ್ ಟು ಯು ನೋ ಮೀಟ್, ಟು ಹ್ಯಾಂಗ್ ಔಟ್ ಅಂಡ್ ಟು ಯು ನೋ ಗೆಟ್ ಅ ಯು ನೋ ಅಟ್ಮಾಸ್ಫಿಯರ್ ವೇರ್ ದೇ ಸಿ ಅದರ್ ಕಪಲ್ಸ್ ಯು ನೋ ರೋಮಿಂಗ್ ಅರೌಂಡ್ ಅಂಡ್ ದೇ ಫೀಲ್ ದಟ್ ಯಾ ದೇ ವರ್ಲ್ಡ್ ಯು ನೋ ದಟ್ ಇಸ್ ದೇರ್ ಡೇ ಟು ಯು ನೋ ರೋಮ್ ಅರೌಂಡ್ ಅಂಡ್ ಯು ನೋ ಎಂಜಾಯ್ ದೇ ಡೇ ವಿತ್ ಯು ನೋ ಸೇಮ್ ಕೈಂಡ್ ಆಫ್ ಪೀಪಲ್ ಅರೌಂಡ್. ಐ ಫೀಲ್ ದಟ್ ವ್ಯಾಲೆಂಟೈನ್ಸ್ ಡೇ ನಮ್ಮ ಪ್ರಕಾರ ಏನೂ ಇಲ್ಲ, ನಾರ್ಮಲ್ ಡೇ ಅದು. ನಾನು ಲವ್ ಅಲ್ಲಿ ಬಿಲೀವ್ ಮಾಡಲ್ಲ. ಇದು ಐ ಬಿ ಒಂದು ಸ್ಲೋಗನ್ ಇದೆ, ಯಾರಿಗೆ ತೋಕಾರೆ ಅದು ನಾನು ಫಾಲೋ ಮಾಡ್ತೇನೆ. ಓಕೆ, ನಾವು ಮೂವರು ಸಿಂಗಲ್, ಬಾಯ್ ಫ್ರೆಂಡ್ ಇಲ್ಲ. ಓಕೆ, ಹ್ಯಾಪಿ ಸಿಂಗಲ್, ಹ್ಯಾಪಿ ಹ್ಯಾಪಿಲಿ ಸಿಂಗಲ್. ನಾವು ಹೊರಗೆ ಹೋಗ್ತೇವೆ, ಮೂವೀಸ್ ನೋಡ್ತೇವೆ. ನಮಗೆ ಯಾರು No one is there to stop us. Yeah, we have all the freedom. There's no guy who rules over our life. So, yeah. ಸೆಲೆಬ್ರೇಟ್ ಮಾಡ್ತಾನೆ ಇಲ್ಲ ಅಂತ. ಆದರೆ ನಾವು ಸಿಂಗಲ್, ನಮಗೆ ವ್ಯಾಲೆಂಟೈನ್ಸ್ ಡೇ ಅದು ಇದು ಏನಿಲ್ಲ. ಗಣೇಶ ಹಬ್ಬ ಏನು ಹೆಂಗೆ ಆಚರಿಸ್ತೀರಾ ಅಂತ ಕೇಳಿದ್ರೆ ಹೇಳ್ಬೋದು, ಕುಣಿತೇವೆ, ಮಂದಿರಕ್ಕೆ ಹೋಗ್ತೇವೆ ಅಂತ. ನಮ್ಮದು ಸೇಮ್ ಇವರು ಹೇಳಿದ ಹಾಗೇನೆ, ಅದೇ ನಾ ಕಲ್ಚರ್ ನಮ್ದಲ್ಲ ಆ್ಯಕ್ಚುಲಿ ಹೇಳಬೇಕಿದ್ರೆ. ಹಾಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಹೇಳಬೇಕಿದ್ರೆ ಇದೆ, ಕಲ್ಚರ್ ನಮ್ದಲ್ಲ. ಸೊ ನಾನು ಸಿಂಗಲೇ, ನಾನು ಮಾಡಲ್ಲ ಅಷ್ಟೇ. ಓಕೆ, ನಿಮಗೆ ವ್ಯಾಲೆಂಟೈನ್ಸ್ ಅನ್ನ ಹೆಸರು ಹೆಂಗೆ ಬಂತ ಅಂತ ಗೊತ್ತಾ? ನೀವು ಕಮಿಟೆಡ್ ಅಲ್ವಾ, ನಿಮಗೂ ಗೊತ್ತಿಲ್ವಾ? ಅದೇ ತುಂಬಾ ಜನ ಅನ್ಕೊಂತ ವ್ಯಾಲೆಂಟೈನ್ಸ್ ಡೇ ಒಂದು ಲವರ್ಸ್ ಡೇ ಇಂದ ಬಂತ ಅಂತ. ಅಂದ್ರೆ ವ್ಯಾಲೆಂಟೈನ್ ಅನ್ನೋದು ಒಂದು ಸೇಂಟ್ ವ್ಯಾಲೆಂಟೈನ್ ಅಂತ ಒಬ್ರು ಇದ್ರು ರೋಮನ್ ಎಂಪೈರ್ ಅಲ್ಲಿ, ಅವರಿಂದ ಬಂದಿದೆ ದಿನ. ಮದರ್ಸ್ ಡೇ ಫಾದರ್ಸ್ ಡೇ ಅಂತ ಇದ್ರೆ ನಾವು ಖಂಡಿತ ಸಪೋರ್ಟ್ ಮಾಡ್ತೇವೆ. ಇಷ್ಟು ಪಾಪ್ಯುಲಾರಿಟಿ ಇಲ್ಲ ಅಲ್ಲ ಅದು ಅಂತ. ವ್ಯಾಲೆಂಟೈನ್ಸ್ ಡೇ ಗೊತ್ತಿರೋರಿಗೆಲ್ಲ ಇದು ಗೊತ್ತಿರಲ್ಲ ಅಲ್ಲ ಆಕ್ಚುಲಿ. ನಿಮ್ ಪ್ರಕಾರ ಸಿಂಗಲ್ಸ್ ಬೆಸ್ಟ್ ಕಮಿಟೆಡ್ ಬೆಸ್ಟ್? ಸಿಂಗಲ್ಸ್ ಬೆಸ್ಟ್ ಕಮಿಟೆಡ್ ಇದ್ರೆ ಓ ಬೇಬಿ ಲವ್ ಯು ಬೇಬಿ ಅದೆಲ್ಲ ಮತ್ತೆ ನಿದ್ರೆ ಬರಲ್ಲ. 3-4 ಗಂಟೆ ಟೆಕ್ಸ್ಟಿಂಗ್ ಮಾಡ್ಲಿಕ್ಕೆ ಇರ್ತದೆ, ಮತ್ತೆ ಹೊರಗೆ ಹೋದ್ರೆ ಸುಮ್ಮನೆ ಬಾಯ್ ಫ್ರೆಂಡ್ ಮನಿ ಎಲ್ಲ ವೇಸ್ಟ್. ಅವ್ರು ತುಂಬಾ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಮೇಕಪ್ಗೆ, ಕ್ಲೋತ್ಸ್ಗೆ ಅದೆಲ್ಲ. ಅದಕ್ಕೆ ರಿಲೇಶನ್ಶಿಪ್ ಇಸ್ ಬೇಡ ಬೇಡ ಅಬ್ಜೆಕ್ಷನ್ ಫಾರ್ ರಿಲೇಶನ್ಶಿಪ್. ಸೊ ಕಮಿಟ್ ಸಿಂಗಲ್ಸ್ ಆರ್ ಬೆಟರ್ ಅಂತೀರಾ? ಸಿಂಗಲ್ಸ್ ಇಸ್ ದ ಬೆಸ್ಟ್, ಪ್ಯಾರ್ ಏಕ್ ದೋಖಾ. ಮತ್ತೆ ತುಂಬಾ ಜನ ಕಮಿಟೆಡ್ ಆಗಿ ಹ್ಯಾಪಿ ಆಗಿರ್ತಾರಲ್ಲ ಅವ್ರದ್ದು, ಅವ್ರ ಟೆಂಪ್ರರಿ ಕೆಲವರು ಇರ್ತಾರೆ ಯಾರಿಗೆ ಯಾರು ಸ್ಕೂಲ್ ಇಂದ ಎಲ್ಲ ಚೈಲ್ಡ್ಹುಡ್ ಲವ್ ಇರ್ತಾರಲ್ಲ ಅವ್ರು ತುಂಬಾ ಲಕ್ಕಿ. ಅದು ಒನ್ಸ್ ಇನ್ ಬ್ಲೂ ಮೂನ್, ಇಲ್ಲಿ 1 million ಅಲ್ಲಿ ಒಂದು ಹುಡುಗ ಹುಡುಗಿ ಆಗಿರ್ತಾರೆ. ಇಲ್ಲಾದ್ರೆ ಸ್ಟಾರ್ಟಿಂಗ್ ಇಲ್ಲ ಅಲ್ಲಿ ಇನ್ಫ್ಯಾಕ್ಚುಯೇಷನ್ ಅದು ಇರ್ತದೆ, ಮತ್ತೆ 3-4 ಒನ್ಸ್ ಆದ್ಮೇಲೆ ಅದೆಲ್ಲ ಹೋಗ್ತದೆ. ಮತ್ತೆ ತುಂಬಾ ಕ್ಯಾಟ್ಸ್ ಅಂಡ್ ಫೈಟ್ಸ್ ಆಗಿ ಅವರು ಫೈಟ್ ಮಾಡ್ತಾರೆ. ಅದಕ್ಕೆ ರಿಲೇಶನ್ಶಿಪ್ಸ್ ಆರ್ ಹಾರಿಬಲ್. ಏನಾದ್ರೂ ಮಾಡಿ, ಯಾವ ಚಾನ್ಸ್ ಸಿಗಿದ್ರು ಚಾನ್ಸ್ ಗ್ರ್ಯಾಬ್ ಮಾಡ್ಕೊಡಿ, ಆಚೆ ಕಡೆ ಹೋಗಿ ಎಂಜಾಯ್ ಮಾಡಿ. ಅದೇ ಬೇರೆ ಏನ್ ಹೇಳ್ತೀನಿ. ಬ್ಯಾಂಗ್ಳೂರಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಯಾವುದು? ಫುಡ್ ಕೆಫೆ. ನೀವು ಅಲ್ಲೇ ಹೋಗ್ತೀರಾ ಸರ್?
ಅವರವ್ರವ್ರವ್ರ ಇಷ್ಟ. ಸೊ ವಿ ಕಾಂಟ್ ಟೆಲ್ ಎನಿವನ್ ಲೈಕ್ ವೀಕ್ಷಕರೇ, ಇವಾಗ ನೀವೆಲ್ಲ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಬಗ್ಗೆ ನಮ್ಮ ಜನಗಳ ಪ್ರತಿಕ್ರಿಯೆ ಹೆಂಗಿತ್ತು ಅಂತ ನೋಡಿದ್ರಲ್ಲ. ಸೊ ಇದರಿಂದ ನಿಮ್ಗೆ ಇನ್ನೂ ಯಾವ್ದಾದ್ರು ಸ್ಪೆಷಲ್ ವಿಡಿಯೋಸ್ ಬೇಕಂದ್ರೆ ಕೆಳಗಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮರಿಬೇಡಿ. ಆ್ಯಂಡ್ ಸೈನಿಂಗ್ ಆಫ್.